ಆ ಜೀವ ಅಖಂಡ ಭಾರತದ ಕನಸನ್ನು ಕಂಡಿತ್ತು. ಅದೊಂದು ಸಾವಿನಿಂದ ಭಯೋತ್ಪಾದಕ ಅಂತ ಕರೆಸಿಕೊಂಡ, ದೇಶದ್ರೋಹಿ ಅಂತ ಕರೆಸಿಕೊಂಡ, ಕೊಲೆಗಾರ ಅಂತ ಕರೆಸಿಕೊಂಡ, ಅಖಂಡ ಭಾರತವನ್ನೇ ತುಂಡರಿಸಲಾಯಿತು. ಲಕ್ಷಾಂತರ ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮವೇ ನಡೆದು ಹೋಯಿತು. ಕೆಲವೊಂದಷ್ಟು ಜನ ದೇಶಪ್ರೇಮಿಗಳು ಸಹ ಹುಟ್ಟಿಕೊಂಡರು. ಸುಮ್ಮನೆ ಹಾಗೆ ಯೋಚನೆಯನ್ನು ಮಾಡಿ ಇವತ್ತಿನ ದಿನ ಕೇವಲ ಅರ್ಧಾಡಿ ಜಾಗಕ್ಕಾಗಿ ಮಗ ತಂದೆಯನ್ನೇ ಕೊಂದುಬಿಡ್ತಾನೆ, ಮಗಳು ತಾಯಿಯನ್ನೇ ಕೊಂದುಬಿಡ್ತಾಳೆ, ಕೊಲೆಗಳೇ ನಡೆದು ಹೋಗ್ಬಿಡ್ತವೆ. ಹೀಗಿರುವಾಗ ತನ್ನ ಸ್ವಂತ ತಾಯಿ ಭಾರತ ಮಾತೆ ಅಂತ ತಿಳಿದುಕೊಂಡಿದ್ದಂತಹ ಭಾರತ ಮಾತೆಯನ್ನೇ ತುಂಡರಿಸಿದಾಗ ಆ ಜೀವಕ್ಕೆ ಅದೆಷ್ಟು ನೋವಾಗಿರಬೇಕು, ಅದು ಯಾವ ರೀತಿಯಾದಂತಹ ದುಃಖವನ್ನು ಅನುಭವಿಸಿರಬೇಕು, ಅದೆಷ್ಟು ಕೋಪ ಬಂದಿರಬೇಕು, ಅದೆಷ್ಟು ರೋಷ ಉಕ್ಕಿರಬೇಕು. ಆ ಜೀವಕ್ಕೆ ಈಗಲೂ ಕೊನೆಯದು ಒಂದೇ ಒಂದು ಆಸೆ, ತನ್ನ ತಾಯಿ ಭಾರತಿ ಮತ್ತೆ ಅಖಂಡಳಾಗಬೇಕು. ತನ್ನ ತಾಯಿ ಭಾರತಿ ಮತ್ತೆ ಅಖಂಡಳಾದಾಗ ತನ್ನ ತಾಯಿಯ ಮಡಿಲಿನಲ್ಲಿ ಹರಿಯುವಂತಹ ಸಿಂಧು ನದಿಯಲ್ಲಿ ತನ್ನ ಚಿತಾಭಸ್ಮವನ್ನು ಬಿಡಬೇಕು ಅನ್ನುವಂತಹದ್ದು. ತಾಯಿ ಭಾರತಿ ಮತ್ತೆ ಅಖಂಡಳಾಗ್ತಾಳೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಇವತ್ತಿಗೂ ಈ ನೆಲದಲ್ಲಿ ನಿಂತ್ಕೊಂಡು ಭಾರತ್ ತುಕಡೆ ಹೋಂಗೆ ತುಕಡೆ ಹೋಂಗೆ ಅಂತ ಮಾತುಗಳನ್ನು ಹೇಳ್ತಿರುವಾಗ ಈಗಲೂ ಆ ಚಿತಾಭಸ್ಮದಲ್ಲಿರುವಂಥ ಆತ್ಮ ಅದು ಯಾವ ರೀತಿಯಾದಂತಹ ದುಃಖವನ್ನು ಅನುಭವಿಸ್ತಿದೆಯೋ ಗೊತ್ತಿಲ್ಲ. ಭಾರತ್ ತುಕಡೆ ಹೋಂಗೆ ತುಕಡೆ ಹೋಂಗೆ ತುಂಡರಿಸ್ತೀವಿ ಅಂತ ಹೇಳುವಂಥವರು ನಾಥುರಾಮ್ ಗೂಡ್ಸೆ ಅಂತವ್ರು ಇರ್ತಾರೆ. ನಾಥುರಾಮ್ ಗೂಡ್ಸೆ ಅನ್ನೋರು ಈ ನೆಲದಲ್ಲಿ ಹುಟ್ಟಿದ್ರು. ಮತ್ತು ನಾಥುರಾಮ್ ಗೂಡ್ಸೆ ಅವರು ಯಾವ ರೀತಿ ಅನ್ನೋದನ್ನು ತಿಳಿಸಿ ಹೇಳಿ ಅಥವಾ ತಿಳ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು.